ಹಾಯ್ ಹಲೋ ಸೋಲ್ಮೆಲು, ನಮಸ್ತೆ ಮಾತ್ರ ಇಲ್ಲ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಯಶು ಶೆಟ್ಟಿ. ಯು ಆರ್ ಲಿಸ್ನಿಂಗ್ ಟು ಯಶಸ್ವಿ ದೀಕ್ಷಿತ್ ಶೆಟ್ಟಿ. ಫ್ರೆಂಡ್ಸ್, ಯಾ ನಿಕ್ಲೆ ಕೊಂಚ ಎಲ್ಲಿಯ ವ್ಲಾಗ್ ಮಂತೊಂದುಲ್ಲ. ಅವ್ರು ನಿಶುನ ಮದ್ಮೆದ, ನಿಶು ಎಂಕ್ಲ ರಿಲೇಟಿವ್. ಸೊ ಶೀ ಈಸ್ ರಿಸೈಡಿಂಗ್ ಇನ್ ಮುಂಬೈ, ಬಟ್ ಮದ್ಮೆ ಐನಿ ಅಡ್ಯರ್ ಗಾರ್ಡನ್. ಸೊ ಅಕ್ಕಲ್ನ ಫಂಕ್ಷನ್ ಸ್ಟಾರ್ಟ್ ಆ್ಯಂಡ್ ಕಾಂಡೆಗಾನೋ ಹೋಮ. ನೆಕ್ಸ್ಟ್ ಬೈಯಾಗ ಭಾರಿ ಜೋರುಡು ಸಂಗೀತ್ ಪ್ರೋಗ್ರಾಮ್ ಮೆಹಂದಿ ದಾದ ಪನ್ಪ ಅವು ನಡತ್ತುಡು. ಸೊ ಅಕ್ಕಲ್ನ ಒಂಜಿ ಮೆಹಂದಿ ಫಂಕ್ಷನ್ ಎಂಕ್ಲೇಗ್ ಮಿಸ್ ಮಲ್ಪರ್ ಸ್ಟೇಜ್ ದಾಯಪಂಡ ವೆರೈಟಿ ಆಫ್ ಡಾನ್ಸ್ ಪರ್ಫಾರ್ಮರ್ಸ್ ಉಲ್ಲೇರಲ್ಪ. ಗ್ರೇಟ್ ಗ್ರೇಟ್ ಎಮ್ ಜಿ ಎಸ್ ಕಿಶೋರ್ ಅನ್ನ ಉದಯ ಅನ್ನ ಅಕ್ಕಲ್ನ ಡಾನ್ಸ್ ತುಪ್ಪಿನ ಮಸ್ತ್ ಖುಷಿಯೇ ಬೇತೆ ಒಂಜಿ ಲೆವೆಲ್ ದವು. ನೆಕ್ಸ್ಟ್ ಒಂದೆ ತುಲೆ ಅಡ್ಯರ್ ಗಾರ್ಡನ್ ನಡತಿನ ಅಂಚಿನ ಮದ್ಮೆದ ಒಂಜಿ ಎಲ್ಲಿಯ ಕ್ಲಿಪ್ಸ್ ನಿಕ್ಲೇಗೋಸ್ಕರ. ಒಂಜಿ ಸೈಡ್ ಇಡು ಮದ್ಮೆ ನಡತೊಂದಿತ್ತನು ಕೂಡ, ಒಂಜಿ ಸೈಡ್ ಇಡು ಜೋಕ್ನ ಗೌಜಿ ಗಮ್ಮತ್ ನಡತೊಂದಿತ್ತನು ತುಲೆ. ಈ ಸೈಡ್ ಇಡು ಆರವ್ ಬೊಕ್ಕ ಗ್ರಿಶನ ಡುವೇಟ್ ಡಾನ್ಸ್ ಪರ್ಫಾರ್ಮೆನ್ಸ್ ನಡತೊಂದಿತ್ತನು. ಸೊ ಇನ್ ಕೇಸ್ ಇಫ್ ಯು ವಾಂಟ್ ಟು ಲರ್ನ್ ಸಮ್ ಡುವೇಟ್ ಪರ್ಫಾರ್ಮೆನ್ಸಸ್, ಪ್ಲೀಸ್ ಫಾಲೋ ಆರವ್ ಆ್ಯಂಡ್ ಗ್ರಿಶ. ಸೊ ಐಡ್ದು ಬೊಕ್ಕ ಗ್ರಿಶ ಆಡಿಯನ್ಸ್ನ ನಡುಟು ಕುಲೋಂದುಲ್ಲ ಬೋರ್ ಆಪಿನ ಬೊಡ್ಚಿಯಿಂದ ಟೈಮ್ ಪಾಸ್ಗೋಸ್ಕರ ಅಲ್ನಾತಿಗೆ ಆಲ್ಗೋಬೋಂದಿತ್ತಲು. ಬಟ್ ಎನ್ನ ಎಲ್ಲಿಯ ಮಗೆ ಜಿಯು ಏರುಲೆ ಆಯ್ ಮಾತ್ರ ತಿರ್ತು ಜತ್ತೊಂದೇ ಇತ್ತುಜೆ ಆಯ್ ಅಮ್ಮ ಅಮ್ಮ ಬಂದಿಯನ್ನ ಪಿರೌಡಿ ಬೂರ್ದಿತ್ತೆ. ಸೊ ಹಿಂಗೆ ಆಯನ್ ಪತ್ ಪತ್ತದ ಬಲಿ ಬತ್ತದ ಸಾಕಾದಿತ್ತು. ದಿಸ್ ಇಸ್ ಮೈ ಹಿಟ್ಲರ್ ದೀದಿ. ಸೊ ಅಕ್ಕಲ್ನ ಕನ್ವರ್ಸೇಷನ್ ಜೋರಾದ ನಡತೊಂದಿತ್ತು. ಹೌದಾದಂದು ಎಂಕಲ ಗೊತ್ತಿಜಿ, ಹೌದಾದ ಸೀರಿಯಸ್ ಡಿಸ್ಕಷನ್ ಬಂದು ಎಂಕಲ ಇತ್ತೆ ಮುಟ್ಟಲ ಗೊತ್ತಿಜ್ಜಿ. ಬಟ್ ಭಾರಿ ಡಿಸ್ಕಷನ್ ಚಾಲು ಇತ್ತು. ಬಟ್ ಜೀವ್ ಮಾತ್ರ ಪಿದೈಬೋದು ಬಿಂದಸ್ ಆದ ಗಾರ್ಡನ್ ಗೊಬ್ಬೊಂದಿತ್ತೆ. ಬಿಕಾಸ್ ಎಂಟ್ರೆನ್ಸ್ ಐಟದ ಅಟ್ಮಾಸ್ಫಿಯರ್ ಮಸ್ತ್ ಕೂಲ್ ಇತ್ತು. ಸೊ ಅಲ್ಪ ಚಾಮಿ ಜೋಜ ಪಂದವೇನು ಪುರ ಮುಟ್ಟದು ಅದನ್ನು ಟೈಮ್ ಪಾಸ್ ಮಂತೊಂದಿತ್ತೆ. ಆಯ್ದು ಬೇರೆ ಐಸ್ ಕ್ರೀಮ್ ಕಂತು ಕೊರಿಯರು. ಸೊ ಐಸ್ ಕ್ರೀಮ್ ತಿಂದು ಅಲ್ಪ ಒಂಚೂರು ಟೈಮ್ ಪಾಸ್ ಆಂಡ್ ಅಂಚನೆ ಗ್ರಿಶಲ ಒಂಚೂರು ಫೋಸ್ ಮಂತೊಂದಿತ್ತು ಅಲ್ಲಿ ಫೋಟೋಸ್ ವೀಡಿಯೋಸ್ಗೂ. ಆಯ್ದು ಬೊಕ್ಕ ಮಾತೆರ್ಲ ಫೋಟೋಟೇ ಬ್ಯುಸಿ ಇತ್ತೆ. ಸೊ ಹಿಂಗೆ ಫ್ಯಾಮಿಲಿದ ಮಾತ ಒಟ್ಟಿಗೆ ವೀಡಿಯೋ ದೆಕ್ತಾರೆ. ಟೈಮ್ ತಿಕ್ಕಜಿ, ಚಾನ್ಸ್ಲ ತಿಕ್ಕಜಿ. ಅಂಚೆನೆ ಗ್ರಿಶಾ ಒಂಚೂರು ಅಲ್ಪ ಟೈಮ್ ಪಾಸ್ ಮಂತಿರ್ದು ಅಲ್ಲ ಡ್ರೆಸ್ಸಿಂಗ್ ಸ್ಟೈಲ್ ಪ್ರಿನ್ಸೆಸ್ಗೆ. ಸೊ ಅಲ್ಲಿನ ಆಲೆ ಪುಗರೊಂದಿತ್ತಲ್ಲ ಅಮ್ಮ ಪ್ರಿನ್ಸೆಸ್ ನಲಕ ತೋಜುವತ್ತೆ ಎಂದು. ಸೊ ಹಾ ಪಂದು ಹಾ ಪಂದು ಅಲ್ಲಿಗೆ ಮಸ್ತ್ ಖುಷಿಯ ಒಂದಿತ್ತು. ಐಡು ಬೊಕ್ಕ ಎಂಕುಲು ಕೂಡ ಒಂಚೂರು ಹಾಲ್ ದೈಟೆ ಬತ್ತದು ಮಾತಾಡಲ್ಲ ಬಂದು ನನ್ನ ಪಿದಾಡ್ಗ ಬಂದು ಓಯರ ಟ್ರೈಮ್ ಅಂತೋದಿತ್ತ. ಸೊ ಓರಿ ಓರಿ ಬತ್ತದ ಗಾಡಿ ಇಡು ಕುಲ್ನಾಗ ಲೇಟ್ ಆಗೊಂದಿತ್ತು ನಂಜನೆ ಟೈಮ್ ಪಾಸ್ ಆಗೊಂದಿತ್ತು. ಬೊಕ್ಕ ಎಂಕುಲು ಮಾತಾಡಲ್ಲ ಒಟ್ಟಿಗೆ ಸೇರಿದು ಗಾಡಿಗೆ ಬತ್ತದ ಕುಲ್ದು.